ಮೇಡಮ್ ನಾನು ಪರ್ಸನಲಿ ಎಣ್ಣೆ ಹೊಡಿಯಲ್ಲ, ಈ ಸಿನಿಮಾದಲ್ಲಿ ಸಿಕ್ಕಾಬಟ್ಟೆ ಎಣ್ಣೆ ಹೊಡೆದಿನಿ ಅವ್ರ ಜೊತೆ. ಹೌದು ಮೇಡಮ್, ಹೌದು ಸರ್. ಸರ್ ಜೊತೆಲಿ ಅದೊಂದು ಚೆನ್ನಾಗಿ ವರ್ಕೌಟ್ ಆಗಿದೆ ಸೀನು, ಯಾಕೆಂದ್ರೆ ಅವ್ರು ನಮಗೆ ಚೆನ್ನಾಗಿ ಹೇಳ್ಕೊಟ್ರು, ನಮಗೆ ಅದು ಗೊತ್ತಿರಲಿಲ್ವಲ್ಲ. ಹಂಗಂತೇಳಿ ನೀವು ತಗಂತೀರ ಅಂತ ಹೇಳ್ತಿಲ್ಲ ಸರ್, ನಾನು ಹೇಳ್ಕೊಟ್ರು ಹೇಳ್ಕೊಟ್ರಿ ಅಂತ ಹೇಳ್ತಿದ್ದೀನಿ ಸರ್, ಹೆಂಗಿರ್ಬೇಕು ಅಂತ. ತುಂಬ ಒಳ್ಳೆ ಕಾಂಬಿನೇಷನ್ನು, ಮೊದಲನೇ ಸಲ ಆ್ಯಕ್ಟ್ ಮಾಡಿದ್ರು ಕೂಡ ಹಂಗೆ ಅನ್ಸಲ್ಲ, ತುಂಬ ಚೆನ್ನಾಗಿ ಸ್ಕ್ರೀನಲ್ಲಿ ನಾವು ಕಾಣಿಸ್ತೀವಿ. ಅದಕ್ಕೆ ಕಾರಣ ಸರ್ ಸಖತ್ತಾಗಿ ಪ್ರೋತ್ಸಾಹ ಕೊಟ್ಟಿದ್ದು, ಯಾಕೆಂದ್ರೆ ನಾವೆಲ್ಲ ಇನ್ನು ಈಗ ಬರ್ತಿರೋದಲ್ವಾ, ಸರ್ ಈಗ ಬಂದರೂ ಕೂಡ ನಮಗೆ ಪ್ರೋತ್ಸಾಹ ಚೆನ್ನಾಗಿ ಕೊಟ್ಟರು. ಓಕೆ, ಸೊ ಸೂಪರ್. ಹಾಗಾದರೆ ಇವತ್ತು ಟ್ರೈಲರ್ ಲಾಂಚ್ ಜನಗಳ ಮಧ್ಯೆ ಮಾಡ್ತಾ ಇದ್ದೀವಿ, ವೇದಿಕೆ ಮೇಲೆ ಬಂದು ಧರ್ಮಣ್ಣನಾಗಿ ಹಿರಿಯರಾಗಿ ಹಿರಿಯರ ಥರನೇ ಮಾತಾಡಿ ಎಲ್ಲ ಕೊನೆಗೊಂದು ನಮ್ಮ ಕಡೆಗೆ ಒಂದು ಹೇಳ್ತಾರೆ ಗೊತ್ತಾ, ನಂದೆಲ್ಲಿ ಇಡ್ಲಿ ಅಂತ. ಹಂಗೆ ಕೊನೆಗೆ ಹೋಗ್ಬೇಕಾದ್ರೂ ಕೂಡ ಮತ್ತೆ ಹಿರಿಯರು ಅಂತಾರೆ. ಆದರೂ ಕೂಡ ಎಲ್ಲರಿಗೂ ಪ್ರೇಮಿಗಳ ಹಬ್ಬದ ಶುಭಾಶಯಗಳು. ಪ್ರೇಮಿಗಳ ಹಬ್ಬದೊಂದೇ ನಮ್ಮದು ಟ್ರೈಲರ್ ರಿಲೀಸ್ ಮಾಡ್ತಾ ಇದೀವಿ, ಅದ್ರ ಪ್ರಯುಕ್ತನೇ ದಯವಿಟ್ಟು ಪ್ರೇಮಿಗಳ ಜೊತೆಗೆ ಪಕ್ಕದ ಮನೆ ಪ್ರೇಮಿಗಳನ್ನ ಮಾತ್ರ ಕರ್ಕೊಂಡು ಹೋಗ್ಬೇಡಿ ಯಾರು, ದಯವಿಟ್ಟು ನಿಮ್ ನಿಮ್ ಪ್ರೇಮಿಗಳನ್ನೇ ಕರ್ಕೊಂಡು ಹೋಗಿ, ನಿಮ್ ನಿಮ್ ಫ್ಯಾಮಿಲಿನೇ ಕರ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಸೀನಿಯರ್ ಏನ್ ಹೇಳಿದ್ರು ಕೇಳ್ತೀವಿ. ಸ್ವಾಮಿ ನಿಮ್ಮ ಹತ್ರನೂ ಬರ್ತೀವಿ ಈಗ ಸೀನಿಯರಿಟಿ. ಈಗ ನಾನ್ ಸೀನಿಯರ, ಶಿವರಾಜ್ ಕೇರಪೇಟೆ ಅವ್ರ ಸೀನಿಯರ, ಜನಗಳಿಗೆ ಡಿಸೈಡ್ ಮಾಡ್ತಾರೆ ಯಾರು ಸೀನಿಯರು ಸರ್ ಅಲ್ವಾ. ಹಾ ನೋಡಿ ಅಣ್ಣ, ಬೇಕಿತ್ತಾ, ಬನ್ನಿ 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 ವೇದಿಕೆ ಬನ್ನಿ 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 ವೇದಿಕೆ ಮೇಲೆ ಇಬ್ರು ನೋಡಿ ಯಾರು ಸೀನಿಯರ್ ಅಂತ ಜನ ಡಿಸೈಡ್ ಮಾಡ್ತಾರೆ. ಕೆರ್ಕೊಂಡು ಗಾಯ ಮಾಡ್ಕೊಳೋದು ಅಂತಾರಲ್ಲ, ಅದ್ಯಾದ ಗೊತ್ತಾ ಇದೇನೆ.